ನಿಸರ್ಗ ಒಂದು ಸೋಜಿಗದ ಗೂಡು. ಗೀಜನಕ್ಕಿಯ ಗೂಡೆಣೆಯುವ ತಂತ್ರ, ಕೆಂಜಿಗಗಳ ಪರಿಶ್ರಮ, ರಾಟವಾಳಗಳ ಅದ್ಭುತ ಸೌಂದರ್ಯ ಸೇರಿದಂತೆ ಪರಿಸರದಲ್ಲಿರುವ ಹಲವು ಜೀವಿಗಳ ಸಾಮರ್ಥ್ಯ ಅಚ್ಚರಿ ಮೂಡಿಸುತ್ತದೆ. ಇಂತಹದೇ ಸೋಜಿಗದ ಹಕ್ಕಿ ಈ ಕಾಜಾಣ. ಕಾಜಾಣಗಳಲ್ಲಿ ಹಲವು ವಿಧಗಳಿದ್ದು ಹೆಚ್ಚೆಂದಾಗಿ ಕಪ್ಪು ಮತ್ತು ಬೂದಿ ಬಣ್ಣಕ್ಕಿರುತ್ತವೆ. ಕಾಜಾಣಗಳ ಕಾಲು ಗಿಡ್ಡವಾಗಿದ್ದು ಕೊಂಬೆಗೆ ಅಂಟಿಕೊಂಡಿದ್ದಂತೆ ಕೂರುವುದು ಕಾಣಬಹುದು. ಹಾಗೂ ಇವುಗಳ ಸೀಳಿದ ಅಲಂಕಾರಿಕ ಬಾಲವು ಈ ಹಕ್ಕಿಗಳ ವೈಶಿಷ್ಟ್ಯವೂ ಹೌದು. ಕೀಟಗಳು ಕಾಜಾಣಗಳ ಪ್ರಮುಖ ಆಹಾರ. ಕೃಷಿ ಪ್ರದೇಶಗಳಲ್ಲಿ ಕೀಟಗಳು ಹೆಚ್ಚಾದ್ದರಿಂದ ಕಾಜಾಣಗಳಿಗೆ ಈ ಪ್ರದೇಶ ಅಚ್ಚುಮೆಚ್ಚು. ಈ ಕಾಜಾಣ ಹೊಲವೊಂದರಲ್ಲಿ ಕೂತು ಹುಳುಗಳನ್ನು ಹುಡುಕ್ತಾ ಇದೆ. ಕೀಟಗಳು ಕಂಡೊಡನೆ ಚಂಗನೆ ಹಾರಿ ಗಾಳಿಯಲ್ಲೇ ಕೀಟಗಳನ್ನು ಹಿಡಿದು ತಂದರೆ ಕೆಲವೊಮ್ಮೆ ನೆಲದಲ್ಲೂ ಇರೋ ಕೀಟಗಳನ್ನು ಕಬ್ಬಳಿಸುತ್ತವೆ. ಆಹಾರದ ವಿಷಯ ಬಂದ್ರೆ ಇವುಗಳು ಅವಕಾಶವಾದಿಗಳು ಕೂಡ. ಇಲ್ಲಿ ಹಸುವೊಂದು ಹೊಲದಲ್ಲಿ ಮೇಯ್ತಾ ಇದ್ರೆ ಕಾಜಾಣಕ್ಕೆ ಇದು ಒಳ್ಳೆ ಅವಕಾಶ. ಹಸು ಮೇಲೆ ಸವಾರಿ ಮಾಡ್ತಾ ಹುಳುಗಳು ಹಾರೋದನ್ನ ಗಮನಿಸ್ತಾ ಇದೆ. ಹಸು ಚಲಿಸಿದಂತೆಲ್ಲ ನೆಲದಿಂದ ಏಳೋ ಹುಳುಗಳು ಈ ಹಕ್ಕಿಯ ಪಾಲು. ಇಲ್ಲೊಂದು ಹೊಲದ ಬದಿಯಲ್ಲಿ ಬೆಂಕಿಯ ಹಬೆ ಏಳುತ್ತಿದೆ. ಕೃಷಿ ಹೊಲಗಳಲ್ಲಿ ಬೆಂಕಿ ಇರುವಾಗ ಎರಡು ಪಕ್ಷಿಗಳು ಕಾಣೋದು ಬಲು ಸಾಮಾನ್ಯ. ಒಂದು ನಮ್ಮ ರಾಜ್ಯ ಪಕ್ಷಿ ನೀಲಕಂಠ, ಮತ್ತೊಂದು ಕಾಜಾಣ. ಬೆಂಕಿಯ ಹಬೆಗೆ ಓಡುವ ಹುಳುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಹಿಡಿದು ತಿನ್ನೋದು ಇವುಗಳ ಚಾಲಾಕಿತನ. ಒಟ್ಟಿನಲ್ಲಿ ಕೀಟಗಳು ಎಲ್ಲೆಲ್ಲಿವೆಯೋ ಅಲ್ಲಿ ಈ ಕಾಜಾಣಗಳು ಪ್ರತ್ಯಕ್ಷ ಆಗ್ಬಿಡ್ತವೆ. ಕಾಜಾಣಗಳು ಬಲು ಬುದ್ಧಿವಂತ ಹಕ್ಕಿಗಳು. ತಮ್ಮ ಧ್ವನಿಯನ್ನ ಭಕ್ಷಕರಂತೆ ಬದಲಾಯಿಸಿ ಬೇರೆ ಜೀವಿಗಳನ್ನು ಮೂರ್ಖರನ್ನಾಗಿಸಿ ತಮ್ಮ ಆಹಾರ ಗಿಟ್ಸೋದ್ರಲ್ಲಿ ಹೆಸರುವಾಸಿ. ಹಾಗೂ ಕಾಜಾಣಗಳಿಗೆ ಬಲು ಕೋಪ. ಗಾತ್ರದಲ್ಲಿ ಸಣ್ಣದಾಗಿದ್ರೂ ತಮ್ಮ ತಂಟೆಗೆ ಬಂದ್ರೆ ದೈತ್ಯ ಹದ್ದುಗಳನ್ನೇ ಆಟಾಡಿಸಿ ತಮ್ಮ ಸಾಮರ್ಥ್ಯ ಮೆರೆಯೋದು ಈ ಹಕ್ಕಿಗಳ ಶೂರತನ. ಆದ್ದರಿಂದ ಭಕ್ಷಕರಿಂದ ತಪ್ಪಿಸಿಕೊಳ್ಳಲು ಈ ಪಿಕ್ಲಾರಗಳು, ಚೋರೆ ಹಕ್ಕಿಗಳು, ಅರಿಶಿನ ಬುಂಡೆಗಳು ಸೇರಿದಂತೆ ಹಲವು ಹಕ್ಕಿಗಳು ಕಾಜಾಣಗಳ ಗೂಡಿನ ಆಸುಪಾಸಿನಲ್ಲೇ ತಾವು ಗೂಡು ಮಾಡಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಕೆಲವೊಮ್ಮೆ ಇದೇ ಆಕ್ರಮಣಕಾರಿ ತಂತ್ರ ಬಳಸಿ ಈ ಕಾಜಾಣಗಳು ಸಣ್ಣ ಪುಟ್ಟ ಹಕ್ಕಿಗಳಿಂದ ಊಟವನ್ನು ಕಸಿಯೋದು ಕಂಡುಬರುತ್ತದೆ. ಇದೆಲ್ಲ ಕಾರಣಕ್ಕೆ ಹಲವೆಡೆ ಇವುಗಳನ್ನ ಕೋತ್ವಾಲ್ ಅಂತಾನು ಕರೀತಾರೆ. ನಮ್ಮಲ್ಲಿ ಕೆಲ ಬುದ್ಧಿವಂತ ರೈತರು ತಮ್ಮ ಹೊಲಗಳಲ್ಲಿ ಕಡ್ಡಿಗಳನ್ನು ಊರಿ ಸ್ಥಳೀಯ ಪಕ್ಷಿಗಳಾದ ಈ ಕಾಜಾಣಗಳನ್ನ ಬರಮಾಡಿಕೊಳ್ಳುತ್ತಾರೆ. ಕೀಟಗಳು ಇವೆ ಅಂದಮೇಲೆ ಕಾಜಾಣಗಳು ಬಂದೇ ಬರುತ್ತವೆ. ಕಾಜಾಣಗಳು ಬಂದ್ಮೇಲೆ ಕೀಟ ನಿಯಂತ್ರಣ ಆಗೇ ಆಗುತ್ತೆ. ತೊಗರಿ, ಭತ್ತ, ಜೋಳ ಸೇರಿದಂತೆ ಹಲವು ತೆರನಾದ ಬೆಳೆಗಳ ಮಧ್ಯೆ ಕೂರುವ ಇವು ಕೀಟಗಳನ್ನು ಭಕ್ಷಿಸುವುದರ ಜೊತೆ ಬೆಳೆಗಳ ರಕ್ಷಣೆಯೂ ಮಾಡುತ್ತವೆ. ಪತಂಗಗಳು, ಮಿಡತೆಗಳು, ಓಡು ಹುಳುಗಳು, ಕಂಬಳಿ ಹುಳುಗಳು ಸೇರಿದಂತೆ ಹಲವು ಕೀಟಗಳು ಇವುಗಳ ಆಹಾರದಲ್ಲಿ ಸೇರಿವೆ. ಇದಕ್ಕಂಡು 1950 ಆಸುಪಾಸಲ್ಲಿ ರೋಟಾ ಎಂಬ ದ್ವೀಪಕ್ಕೆ ಥೈಲೆಂಡ್ ದೇಶದಿಂದ ಕಾಜಾಣಗಳನ್ನ ಕೀಟ ನಿಯಂತ್ರಣಕ್ಕೆ ಅಂತ ಪರಿಚಯಿಸ್ತಾರೆ. ಶುರುವಿನಲ್ಲಿ ಕೀಟ ನಿಯಂತ್ರಣ ಮಾಡೋ ಇವು ವರ್ಷಗಳು ಕಳೆದಂತೆ ಸುಮಾರು 1967 ಆಸುಪಾಸಿಗೆ ರೋಟಾ ದ್ವೀಪದಲ್ಲಿ 4ನೇ ಅತಿ ಹೆಚ್ಚು ಪಕ್ಷಿಗಳಾಗಿ ಹೊರಹೊಮ್ಮುತ್ತವೆ. ಇದರ ಪರಿಣಾಮವಾಗಿ ಆ ದ್ವೀಪದ ಸ್ಥಳೀಯ ಪಕ್ಷಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಎಂದು ಅರಿವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅನ್ಯ ಜೀವಿಗಳನ್ನು ಸ್ಥಳಾಂತರ ಮಾಡುವುದು ತಪ್ಪಾಗುತ್ತದೆ. ರಾಸಾಯನಿಕ ಕೀಟನಾಶಕಗಳ ಬದಲು ಪುಕ್ಕಟ್ಟೆಯಾಗಿ ಕೀಟಭಕ್ಷಣೆ ಮಾಡುವ ಈ ಹಕ್ಕಿಗಳು ನಿಜವಾದ ರೈತ ಮಿತ್ರರೇ ಸರಿ. ಆದ್ದರಿಂದ ನಮ್ಮ ಹೊಲಗಳಲ್ಲಿ ಇವುಗಳನ್ನು ಮತ್ತು ಇವುಗಳ ಗೂಡು ಕಂಡಾಗ ಹಾಳು ಮಾಡದೆ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ.
ಹಾಗೂ ರಾಸಾಯನಿಕ ಬಳಸಿ ಇವುಗಳ ಆಹಾರವನ್ನ ಅತಿಯಾಗಿ ಕಡಿಮೆ ಮಾಡದೆ ಇವುಗಳ ಇರುವಿಕೆಯಿಂದ ನೈಸರ್ಗಿಕ ಕೃಷಿ ಕೀಟ ನಿಯಂತ್ರಣದ ಲಾಭ ಪಡೆಯೋಣ.